ಹೇ ವಾಟ್ಸಪ್ ಗುಡ್ ಮಾರ್ನಿಂಗ್ ಒನ್ ಅಂಡ್ ಆಲ್ ಪತ್ರಿಕೆ ಎರಡು ರಾಜಕೀಯ ಸಿದ್ಧಾಂತ ಮತ್ತು ಚಿಂತಕರು ಆತ್ಮೀಯ ವಿದ್ಯಾರ್ಥಿಗಳೇ ಈ ಬಂದು ಅಧ್ಯಾಯ ಮೂರು ಪ್ರಾಚೀನ ಭಾರತದ ರಾಜಕೀಯ ಚಿಂತಕರು ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯವಾದಂತಹ ಘಟಕಾಂಶವಾದಂತಹ ಕೌಟಿಲ್ಯನ ಸಭೆ ಹಿಂದಿನ ಅವಧಿಯಲ್ಲಿ ನಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ ಇಂದಿನ ಒಂದು ಈ ಅವಧಿ ಮಂಡಲ ಸಿದ್ಧಾಂತ ಈ ಒಂದು ಘಟಕವನ್ನ ಕುರಿತಂತೆ ಅರಿಯಲು ಪ್ರಯತ್ನವನ್ನು ಮಾಡೋಣ ಈ ಅವಧಿಯಲ್ಲಿ ನೀವು ಪಡೆಯಬಹುದಾದ ಕಲಿಕಗಳು ಈ ರೀತಿ ಇದೆ ತರಗತಿಯ ಮುಕ್ತಾಯದ ಹಂತದಲ್ಲಿ ಕಲಿಕಾರ್ಥಿಗಳೇ ನೀವು ಕೌಟಿಲ್ಯ ಮಂಡಲ ಸಿದ್ಧಾಂತವನ್ನು ಅರಿಯುವಲ್ಲಿ ಸಮರ್ಥರಾಗುತ್ತೀರಿ ಹಾಗೆಯೇ ತರಗತಿಯ ಮುಕ್ತಾಯದ ಹಂತದ ವೇಳೆಗೆ ನೀವು ಕೌಟಿಲ್ಯನ ಮಂಡಲ ಸಿದ್ಧಾಂತವನ್ನ ವಿವರಿಸುವಲ್ಲಿಯೂ ಕೂಡ ಸಮರ್ಥರಾಗ್ತೀರಾ ಕಳೆದ ಅವಧಿಯಲ್ಲಿ ನಾವು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತವನ್ನ ಕುರಿತು ಸಾಕಷ್ಟು ವಿಷಯಗಳನ್ನ ಅರಿತಿದ್ದೇವೆ ಅವುಗಳನ್ನ ಪುನರ್ಮನನವನ್ನು ಮಾಡಿಕೊಳ್ಳಿ ಮಾಡಿ ವಿದ್ಯಾರ್ಥಿಗಳೇ ಕೌಟಿಲ್ಯನ ಪ್ರಕಾರ ರಾಜ್ಯ ಅಂತಕ್ಕಂಥದ್ದು ಏಳು ಮೂಲಾಂಶಗಳಿಂದ ಕೂಡಿದ್ದು ಅವುಗಳನ್ನು ರಾಜ್ಯವೆಂಬ ರಥದ ಗಾಲಿಗಳಿಗೆ ಆತ ಹೋಲಿಕೆಯನ್ನು ಮಾಡ್ತಾನೆ ರಥವು ಚಲಿಸಲಿಕ್ಕೆ ಗಾಲಿಗಳು ಎಷ್ಟು ಮುಖ್ಯವೋ ಹಾಗೆಯೇ ಒಂದು ರಾಜ್ಯ ಅಂತಕ್ಕಂಥದ್ದು ಚಲಿಸಬೇಕಾದ್ರೆ ರಾಜ್ಯ ಅಂತಕ್ಕಂಥದ್ದು ಪ್ರಗತಿಯ ಪಥದಲ್ಲಿ ನಡೀಬೇಕಾದ್ರೆ ಅದಕ್ಕೆ ಈ ಏಳು ಮೂಲಾಂಶಗಳು ಅತಿ ಅಗತ್ಯ ಎಂಬುವಂತಹ ವಾದವನ್ನ ಅಹ್ ಕೌಟಿಲ್ಯ ಮುಂದಿಡ್ತಾನೆ ಕೌಟಿಲ್ಯನ ಪ್ರಕಾರ ಅಹ್ ಏಳು ಮೂಲಾಂಶಗಳು ಯಾವುವು ಎಂದರೆ ಒಂದು ಸ್ವಾಮಿ ಅಂದರೆ ರಾಜ ಎರಡು ಅಮಾತ್ಯ ಅಂದ್ರೆ ಮಂತ್ರಿ ಮೂರನೇದು ಜನಪದ ಜನಪದ ಅಂತ ಹೇಳಿದ್ರೆ ಜನಸಂಖ್ಯೆ ಮತ್ತು ಆ ಒಂದು ಭೂಪ್ರದೇಶ ನಾಲ್ಕನೇದು ದುರ್ಗ ಅಥವಾ ಕೋಟೆ ಐದನೇದು ಕೋಶ ಅಥವಾ ಖಜಾನೆ ಅಂತ ಕರಿತೇವೆ ಟ್ರೆಜರಿ ಇನ್ನು ಆರನೇದು ಸೈನ್ಯ ಅಥವಾ ಬಲ ಮಿಲಿಟರಿ ಅನ್ನ ನಾವು ಗುರುತಿಸಬಹುದು ಹಾಗೆಯೇ ಏಳನೇದು ಮಿತ್ರ ಅಥವಾ ಸ್ನೇಹಿತ ಕೌಟಿಲ್ಯನ ಪ್ರಕಾರ ಸ್ನೇಹಿತ ಅಥವಾ ಮಿತ್ರ ಅಂತಕ್ಕಂಥ ಒಂದು ಮೂಲಾಂಶ ಏನಿದೆ ಅದಕ್ಕೆ ಏಳನೆಯ ಸ್ಥಾನವನ್ನು ನೀಡಿದರೂ ಕೂಡ ಕೌಟಿಲ್ಯ ಒಂದು ವಿಶೇಷವಾದಂತಹ ಒಂದು ಒಂದು ಪ್ರಾಧಾನ್ಯತೆಯನ್ನು ನೀಡ್ತಾನೆ ಮಿತ್ರನಿಗೆ ಒಂದು ಹೇಳಿಕೆಯನ್ನು ಕೂಡ ನೀಡ್ತಾನೆ ಕೌಟಿಲ್ಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಯಾವುದೇ ಒಂದು ರಾಷ್ಟ್ರ ಏಕಾಂಗಿಯಾಗಿ ಇರಲು ಬಯಸಿದರೆ ಅದರ ಅರ್ಥ ಕೊಲೆ ಅಂತ ಅಂದರೆ ಕೌಟಿಲ್ಯ ಏನನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾನೆ ಇಲ್ಲಿ ಅಂತ ಹೇಳಿದ್ರೆ ಕೌಟಿಲ್ಯನ ಪ್ರಕಾರ ಯಾವುದೇ ರಾಜ ಎಷ್ಟೇ ಬಲಶಾಲಿಯಾಗಿರಲಿ ಅವನು ಎಷ್ಟೇ ಸಮರ್ಥನಿರಲಿ ಅವನು ಎಷ್ಟೇ ಪ್ರಬಲನಾಗಿರಲಿ ಆ ರಾಜ ಪಕ್ಕದ ರಾಜ್ಯದ ಅಥವಾ ಇನ್ನೊಂದು ರಾಜ್ಯದ ಒಂದು ಮಿತ್ರನ ಸಹಾಯ ಅಂತಕ್ಕಂಥದ್ದು ಅತಿ ಅಗತ್ಯವಾಗಿರುತ್ತದೆ ಯಾವುದೇ ಒಂದು ರಾಜ್ಯ ಏಕಾಂಗಿಯಾಗಿ ಉಳಿದಿದ್ದೇ ಆದರೆ ಸಹಜವಾಗಿ ಅದರ ಶತ್ರು ರಾಜ್ಯಗಳು ಒಂದುಗೂಡುವುದರ ಮೂಲಕವಾಗಿ ಆ ಒಂದು ರಾಜ್ಯಕ್ಕೆ ಆಪತ್ತನ್ನ ಅಪಾಯವನ್ನು ತಂದುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಮಿತ್ರ ಅಥವಾ ಸ್ನೇಹಿತ ಅನ್ನುವಂತಹ ಒಂದು ಮೂಲಾಂಶ ಏನಿದೆ ಅದಕ್ಕೆ ವಿಶೇಷವಾಗಿರುವಂತಹ ಪ್ರಾತಿನಿಧ್ಯತೆಯನ್ನು ನೀಡ್ತಾನೆ ಕೌಟಿಲ್ಯ ಸೊ ಅದನ್ನು ನಾವು ಪುನಃ ಮನನ ಮಾಡಿಕೊಳ್ಳಿ ಪ್ರಯತ್ನ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ಒಂದು ಅವಧಿಯಲ್ಲಿ ನಾವು ಕೌಟಿಲ್ಯನ ರಾಜಮಂಡಲ ಸಿದ್ಧಾಂತವನ್ನು ಕುರಿತಂತೆ ಅಹ್ ವಿವರಣಾತ್ಮಕವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮಂಡಲ ಸಿದ್ಧಾಂತ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ವಿವರಿಸುವಂತಹ ಮತ್ತು ವಿಶ್ಲೇಷಣ ವಿಶ್ಲೇಷಣೆ ಮಾಡುವಂತಹ ಒಂದು ಸಿದ್ಧಾಂತವಾಗಿದ್ದು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಕೃತಿಯಲ್ಲಿ ಈ ಒಂದು ರಾಜಮಂಡಲ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾನೆ ರಾಜಮಂಡಲ ಅನ್ನುವಂತಹ ಒಂದು ಪದ ಸಂಸ್ಕೃತ ಭಾಷೆಯ ಪದವಾಗಿದ್ದು ಇದರ ಅರ್ಥ ರಾಜರುಗಳಿಂದ ಕೂಡಿರುವಂತಹ ಒಂದು ವೃತ್ತ ಇಟ್ ಈಸ್ ಎ ಸರ್ಕಲ್ ಆಫ್ ಕಿಂಗ್ ಅನ್ನುವಂತಹ ಒಂದು ಅರ್ಥ ಬರುವ ರೀತಿಯಲ್ಲಿ ಆತ ರಾಜಮಂಡಲ ಅಂತ ಹೇಳಿ ಹೇಳ್ಕೊಳ್ತಾನೆ ಮಂಡಲ ಏನು ವೃತ್ತ ಅಂತ ರಾಜರಿಂದ ಕೂಡ ಕೂಡಿದ ಅಥವಾ ರಾಜ್ಯಗಳಿಂದ ಕೂಡಿದಂತಹ ಒಂದು ಮಂಡಲ ಅಥವಾ ವೃತ್ತ ಅನ್ನುವಂತಹ ಒಂದು ಅರ್ಥವನ್ನ ಸಂಸ್ಕೃತ ಭಾಷೆಯ ಈ ಒಂದು ಪದ ಅಂತಕ್ಕಂತಹದ್ದು ನೀಡ್ತದೆ ಅಂತ ಹೇಳ್ತಾನೆ ಕೌಟಿಲ್ಯ ಇನ್ನು ಕೌಟಿಲ್ಯನ ಒಂದು ಅಭಿಪ್ರಾಯದಲ್ಲಿ ರಾಜ್ಯವು ಕೂಡ ತನ್ನ ಸ್ವಹಿತಕ್ಕಾಗಿ ಸೆಲ್ಫ್ ಇಂಟ್ರೆಸ್ಟ್ಗಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ ಯಾವುದೇ ಒಂದು ರಾಜ್ಯ ತನ್ನ ಹಿತವನ್ನು ಮರೆತು ವರ್ತಿಸಲು ಸಾಧ್ಯವಿಲ್ಲ ಇದು ಕೌಟಿಲ್ಯನ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರತಿಯೊಂದು ರಾಷ್ಟ್ರದ ನಿರ್ಧಾರಗಳು ಕೂಡ ಸ್ವಹಿತವನ್ನೇ ಅವಲಂಬಿಸಿರ್ತವೆ ಸ್ವಹಿತದ ಆಧಾರದ ಮೇಲೆಯೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತದೆ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರಿತೀವಿ ಅದನ್ನ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ ಇಲ್ಲಿ ರಾಜನ ಹಿತ ಅಲ್ಲ ನೆನಪಲ್ಲಿ ಇಟ್ಕೊಳ್ಳಿರಿ ಸ್ವಹಿತ ಅಂದ್ರೆ ಇಲ್ಲಿ ರಾಜ್ಯದ ಹಿತ ಹಾಗಾಗಿ ಪ್ರತಿಯೊಂದು ರಾಜ್ಯವೂ ಕೂಡ ಸ್ವಹಿತಕ್ಕಾಗಿ ಕಾರ್ಯವನ್ನ ನಿರ್ವಹಿಸ್ತವೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಕೌಟಿಲ್ಯ ಇನ್ನು ಕೌಟಿಲ್ಯನ ಈ ಒಂದು ರಾಜಮಂಡಲ ಸಿದ್ಧಾಂತ ಇದು ಜಿಯೋಗ್ರಾಫಿಕಲ್ ಒಂದು ಲೊಕೇಶನ್ ಅಥವಾ ಕಂಡೀಷನ್ ಏನಿದೆ ಭೌಗೋಳಿಕವಾಗಿರುವಂತಹ ಒಂದು ನೆಲೆಕಟ್ಟು ಅಂತ ಏನ್ ಕರಿತೀವಿ ಆ ಒಂದು ನೆಲೆಗಟ್ಟಿನ ಮೇಲೆ ಈ ಒಂದು ಸಿದ್ಧಾಂತವನ್ನ ಕಾಲ್ಪನಿಕವಾಗಿರ್ತಕ್ಕಂಥ ರೀತಿ ರೂಪಿಸಲಾಗಿದೆ ಅಂದ್ರೆ ಕೆಲವೊಂದು ಊಹೆಗಳ ಆಧಾರದ ಮೇಲೆ ಭೌಗೋಳಿಕವಾಗಿರ್ತಕ್ಕಂತಹ ನೆಲೆಗಟ್ಟನ್ನ ಆಧಾರವಾಗಿಟ್ಟುಕೊಂಡು ಆ ಈ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ತಾನೆ ಕೌಟಿಲ್ಯ ನೋಡಿ ಕೌಟಿಲ್ಯನ ಒಂದು ಆ ಸುಪ್ರಸಿದ್ಧವಾಗಿರ್ತಕ್ಕಂತಹ ಹೇಳಿಕೆಯನ್ನು ನಾವು ಗಮನಿಸ್ಬೇಕಾಗ್ತದೆ ಅತ ಏನ್ ಹೇಳ್ತಾನೆ ಅಂದ್ರೆ ಭೌಗೋಳಿಕವಾಗಿರುವಂತಹ ಅಂಶವನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು ಹೇಳಿಕೆಯನ್ನು ನೀಡ್ತಾನೆ ನೋಡಿ ಕೌಟಿಲ್ಯನ ಪ್ರಕಾರ ಯಾವುದೇ ಒಂದು ರಾಜ್ಯದ ಗಡಿಗೆ ಹೊಂದಿಕೊಂಡಿರುವಂತಹ ಒಂದು ರಾಜ್ಯವು ಆ ರಾಜ್ಯದ ಸಹಜ ಅಥವಾ ಸ್ವಾಭಾವಿಕವಾಗಿರತಕ್ಕಂಥ ಶತ್ರುವಾಗಿರುತ್ತದೆ ಮುಂದುವರೆದು ಹೇಳ್ತಾನೆ ತನ್ನ ಶತ್ರುವಿನ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವಂತಹ ರಾಜ್ಯ ಆ ರಾಜ್ಯದ ಸ್ವಾಭಾವಿಕವಾಗಿರುವಂತಹ ಮಿತ್ರ ಅಥವಾ ಸಹಜ ಮಿತ್ರವಾಗಿರ್ತದೆ ಅಂತ ಹೇಳ್ತಾನೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಮತ್ತೆ ನಮ್ಮನ್ನೆಲ್ಲರನ್ನು ಕೂಡ ಆಲೋಚನೆಗೆ ಹ್ಮ್ ತಳ್ಳಬಹುದಾದಂತಹ ಒಂದು ಹೇಳಿಕೆ ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ವಿದ್ಯಾರ್ಥಿಗಳು ಗಮನಿಸಿ ಭಾರತ ಮತ್ತು ಪಾಕಿಸ್ತಾನ ನೆರೆಹೊರೆಯ ರಾಷ್ಟ್ರಗಳು ಗಡಿಯನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರಗಳು ಹಾಗಾಗಿ ಈ ಎರಡು ರಾಷ್ಟ್ರಗಳು ಸಾಮಾನ್ಯವಾಗಿ ಶತ್ರು ರಾಷ್ಟ್ರಗಳಾಗಿರ್ತಾವೆ ಅನ್ನುವಂತಹ ವಾದ ಅಥವಾ ಅಭಿಪ್ರಾಯ ಕೌಟಿಲ್ಯನ ಒಂದು ಹೇಳಿಕೆಯಲ್ಲಿ ಕಂಡು ಬರ್ತದೆ ಹಾಗೆಯೇ ನೋಡಿ ಭಾರತ ಮತ್ತು ಅಫ್ಘಾನಿಸ್ತಾನ ಮಿತ್ರ ರಾಜ್ಯಗಳು ಅಂದ್ರೆ ಭಾರತ ಅಫ್ಘಾನಿಸ್ತಾನದ ಜೊತೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಗಡಿಯನ್ನ ಹೊಂದಿಲ್ಲ ಆದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಗಡಿಯನ್ನ ಹಂಚಿಕೊಂಡಿರ್ತವೆ ಇಲ್ಲಿ ಪಾಕಿಸ್ತಾನದ ಶತ್ರು ಅಫ್ಘಾನಿಸ್ತಾನ ಹಾಗಾಗಿ ಭಾರತದ ಶತ್ರು ಪಾಕಿಸ್ತಾನ ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ಒಂದು ವಾದ ಕೌಟಿಲ್ಯನದು ಹಾಗಾಗಿ ಅಥವಾ ಏನ್ ಹೇಳ್ತಾನೆ ಅಂದ್ರೆ ಸಹಜವಾಗಿಯೇ ಭೌಗೋಳಿಕವಾಗಿ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳೇನಿದಾವಲ್ಲ ಆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳು ಸಹಜವಾಗಿಯೇ ಶತ್ರು ರಾಜ್ಯಗಳಾಗಿರ್ತವೆ ಮತ್ತು ರಾಜ್ಯದ ಗಡಿಗೆ ಹೊಂದಿಕೊಂಡಿರ್ತಕ್ಕಂತಹ ಶತ್ರುವಿನ ಗಡಿ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ರಾಜ್ಯಗಳು ಸಹಜವಾಗಿಯೇ ಮಿತ್ರ ರಾಜ್ಯಗಳಾಗಿರ್ತವೆ ಅಥವಾ ಸ್ವಾಭಾವಿಕವಾಗಿರುವಂತಹ ರಾಜ್ಯಗಳಾಗಿರ್ತವೆ ಅನ್ನುವಂತಹ ಅಭಿಪ್ರಾಯವನ್ನ ಕೌಟಿಲ್ಯ ವ್ಯಕ್ತಪಡಿಸ್ತಾನೆ ಈ ಒಂದು ಹೇಳಿಕೆಯನ್ನ ನಾವು ನೋಡಿ ಈ ನಕ್ಷೆಯ ಮೂಲಕವಾಗಿ ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನೋಡಿ ಭೌಗೋಳಿಕವಾಗಿರುವಂತಹ ನೆಲೆಗಟ್ಟನ್ನ ಇಲ್ಲಿ ಗಮನಿಸ್ಬೇಕಾಗ್ತದೆ ನೀವು ನೋಡಿ ಭಾರತ ಏನಿದೆ ಭಾರತ ಮತ್ತು ಪಾಕಿಸ್ತಾನ ನೋಡಿ ಇಲ್ಲಿ ಗಮನಿಸ್ಬೇಕು ಇದು ಪಾಕಿಸ್ತಾನ ಇನ್ನು ಇದು ಭಾರತ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗಡಿ ರೇಖೆ ಇರ್ತಕ್ಕಂಥದ್ದನ್ನ ನಾವು ಗುರುತಿಸಬಹುದಾಗಿದೆ ಸಹಜವಾಗಿಯೇ ಭಾರತ ಮತ್ತು ಪಾಕಿಸ್ತಾನ ಗಡಿಯನ್ನ ಹಂಚಿಕೊಂಡಿರುವುದರಿಂದ ಆ ಎರಡು ಶತ್ರು ರಾಷ್ಟ್ರಗಳಾಗಿದ್ದಾವೆ ಆಯ್ತಾ ಹಾಗೆ ನೋಡಿ ನಮ್ಮ ಒಂದು ಶತ್ರು ಪಾಕಿಸ್ತಾನ ಪಾಕಿಸ್ತಾನದ ಜೊತೆಯಲ್ಲಿ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರ ಯಾವುದು ಅಫ್ಘಾನಿಸ್ತಾನ ನೋಡಿ ಅಫ್ಘಾನಿಸ್ತಾನದ ಪಾಕಿಸ್ತಾನ ಗಡಿಯನ್ನು ಹಂಚಿಕೊಂಡಿದೆ ಇಲ್ಲಿ ಗಮನಿಸ್ಬೇಕು ನೀವು ಸೊ ಸಹಜವಾಗಿಯೇ ಭಾರತ ಮತ್ತು ಅಫ್ಘಾನಿಸ್ತಾನ ಈ ಎರಡೂ ರಾಷ್ಟ್ರಗಳು ಪರಸ್ಪರ ಮಿತ್ರ ರಾಷ್ಟ್ರಗಳಾಗಿರ್ತವೆ ಭಾರತದೊಂದಿಗೆ ಅಥವಾ ಯಾವುದೇ ಒಂದು ದೇಶದ ಗಡಿಯೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳಾಗಿರ್ತವೆ ಇಲ್ಲಿ ಗಮನಿಸಿ ಭಾರತ ಪಾಕಿಸ್ತಾನ ಶತ್ರು ರಾಷ್ಟ್ರಗಳು ಪಾಕಿಸ್ತಾನ ಆಫ್ಘಾನಿಸ್ತಾನ ಶತ್ರು ರಾಷ್ಟ್ರಗಳು ಅಫ್ಘಾನಿಸ್ತಾನ ಮತ್ತು ಭಾರತ ಮಿತ್ರ ರಾಷ್ಟ್ರ ಸೊ ಇದೇ ಕೌಟಿಲ್ಯನ ಒಟ್ಟಾರೆ ಒಂದು ಅಭಿಪ್ರಾಯವಾಗಿರ್ತದೆ ವಿದ್ಯಾರ್ಥಿಗಳೇ ಇದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ ಇನ್ನು ಕೌಟಿಲ್ಯನ ಪ್ರಕಾರ ಪ್ರತಿಯೊಂದು ರಾಜ್ಯವೂ ಕೂಡ ದೇಶದ ರಕ್ಷಣೆ ಪ್ರಜೆಗಳ ಕಲ್ಯಾಣ ಸ್ವತಂತ್ರದ ರಕ್ಷಣೆ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಉದ್ದೇಶಕ್ಕೋಸ್ಕರವಾಗಿಯೇ ಏನು ಮಾಡ್ತವೆ ಅಂತ ಹೇಳಿದ್ರೆ ಅವು ವರ್ತಿಸ್ತವೆ ನಿರ್ಧಾರಗಳನ್ನು ತೆಗೆದುಕೊಳ್ತವೆ ಒಂದು ರಾಜ್ಯ ಮತ್ತೊಂದು ರಾಜ್ಯದೊಂದಿಗೆ ಸಂಬಂಧವನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಆ ರಾಜ್ಯದ ಬಹುಮುಖ್ಯವಾಗಿರುವಂಥ ಉದ್ದೇಶ ಏನಾಗಿರುತ್ತೆ ತನ್ನ ರಾಜ್ಯಕ್ಕೆ ಆಗಬಹುದಾದ ಲಾಭ ದೇಶದ ಹಿತಾಸಕ್ತಿ ಪ್ರಜೆಗಳ ರಕ್ಷಣೆ ತನ್ನ ದೇಶದ ಗಡಿಗಳ ರಕ್ಷಣೆ ತನ್ನ ಒಂದು ಸಾರ್ವಭೌಮತೆ ಸ್ವಾರ್ಥದ ರಕ್ಷಣೆ ಪ್ರಜೆಗಳ ಕಲ್ಯಾಣ ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ರಾಜ್ಯ ಮತ್ತೊಂದು ರಾಜ್ಯದೊಂದಿಗೆ ಅಹ್ ಸಂಬಂಧವನ್ನ ಬೆಳೆಸಲಿಕ್ಕೆ ಆರಂಭ ಮಾಡ್ತದೆ ಸಂಬಂಧವನ್ನ ಬೆಳೆಸ್ತದೆ ಅದು ಯಾವ ರೀತಿಯ ಸಂಬಂಧವೇ ಇರಬಹುದು ಮಿಲಿಟರಿಯ ಸಂಬಂಧವಿರ್ಬೋದು ವ್ಯಾಪಾರಿ ಅಥವಾ ವಾಣಿಜ್ಯಿಕವಾಗಿರುವಂತಹ ಸಂಬಂಧಗಳಿರ್ಬೋದು ಆರ್ಥಿಕ ಸಂಬಂಧಗಳು ಅಂತ ಕರಿತೇವೆ ಆರ್ಥಿಕವಾಗಿರುವ ಸಂಬಂಧಗಳಿರ್ಬೋದು ತಾಂತ್ರಿಕ ಸಂಬಂಧಗಳು ಸಾಂಸ್ಕೃತಿಕವಾಗಿರುವಂತಹ ಸಂಬಂಧಗಳು ಸೊ ಈ ರೀತಿಯಲ್ಲಿ ಅನೇಕ ರೀತಿಯಾಗಿರುವಂತಹ ಒಂದು ಸಂಬಂಧಗಳನ್ನ ಬೆಳೆಸುವ ಮುನ್ನ ಆ ಒಂದು ರಾಜ್ಯಗಳು ಈ ಎಲ್ಲ ಉದ್ದೇಶಗಳನ್ನ ಹೊಂದಿರ್ತವೆ ಇಟ್ಕೊಂಡಿರ್ತವೆ ಅನ್ನುವಂಥ ಅಭಿಪ್ರಾಯವನ್ನ ಕೌಟಿಲ್ಯ ವ್ಯಕ್ತಪಡಿಸ್ತಾನೆ ತನ್ನ ರಾಜಮಂಡಲ ಸಿದ್ಧಾಂತದಲ್ಲಿ ಇನ್ನು ಮುಂದುವರಿದು ಕೌಟಿಲ್ಯನ ಒಂದು ಅಭಿಪ್ರಾಯದಲ್ಲಿ ಯಾವುದೇ ಯಾವ ರಾಜ ಶತ್ರುವನ್ನು ಸೋಲಿಸಿ ಜಯಶೀಲನಾಗಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಬೇಕೆಂದು ಬಯಸುತ್ತಾನೋ ಅಂತಹ ರಾಜ ತನ್ನ ಒಂದು ಶತ್ರುಗಳಿಗೆ ಸರಿಸಮಾನನಾಗಿರ್ತಕ್ಕಂಥ ಮಿತ್ರರನ್ನ ಸಂಪಾದನೆ ಮಾಡಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದು ತನ್ನ ತನ್ನ ಒಂದು ಶತ್ರು ಏನಿದ್ದಾನೆ ಅವನಿಗೆ ಸರಿಸಮಾನವಾದಂತಹ ಮಿತ್ರರನ್ನ ಸಂಪಾದನೆ ಮಾಡಬೇಕು ಮತ್ತು ನೆರೆ ಹೊರೆಯ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಬೇಕು ಅಂತ ಹೇಳ್ತಾನೆ ಕೌಟಿಲ್ಯ ನೋಡಿ ರಾಜನಿಗೆ ನೀಡುವಂತಹ ಒಂದು ಸಲಹೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ರಾಜ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಿ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ಹೊಂದಿದವನಾಗಿದ್ರೆ ಅಂತಹ ಒಂದು ರಾಜ ಅಂತಕ್ಕಂಥವನು ತನ್ನ ನೆರೆಹೊರೆಯ ರಾಜ್ಯದ ರಾಜರುಗಳ ದೌರ್ಬಲ್ಯಗಳನ್ನ ಮತ್ತು ಪ್ರಾಬಲ್ಯಗಳನ್ನ ಅರಿತುಕೊಳ್ಳಲು ಪ್ರಯತ್ನವನ್ನು ಮಾಡಬೇಕು ಅರಿತವನಾಗಿರಬೇಕು ಓಕೆ ತನ್ನ ಶತ್ರು ರಾಷ್ಟ್ರಗಳ ಬಲಗಳನ್ನು ಅರಿತವನಾಗಿರಬೇಕು ಹೀಗೆ ತನ್ನ ಶತ್ರುಗಳ ಬಲಾಬಲಗಳನ್ನು ಅರಿತ ನಂತರ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂತಹ ಬಲವನ್ನ ಈತ ಏನ್ ಮಾಡ್ಬೇಕಾಗತ್ತೆ ಹೆಚ್ಚಿಸ್ಕೊಳ್ಬೇಕಾಗ್ತದೆ ಅದಕ್ಕೆ ಅವನು ಏನ್ ಮಾಡ್ಬೇಕು ಅಂದ್ರೆ ಸಹಜವಾಗಿಯೇ ಮಿತ್ರರುಗಳನ್ನ ಸಂಪಾದನೆ ಮಾಡಬೇಕಾಗ್ತದೆ ಸ್ನೇಹಿ ರಾಷ್ಟ್ರಗಳನ್ನ ಸಂಪಾದನೆ ಮಾಡಬೇಕಾಗ್ತದೆ ಆ ರಾಷ್ಟ್ರಗಳೊಂದಿಗೆ ಒಂದುಗೂಡುವುದರ ಮೂಲಕವಾಗಿ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಮತ್ತು ಆ ಕಾಲ ಕಾಲಕ್ಕೆ ನೆರೆಹೊರೆಯ ರಾಜ್ಯಗಳಲ್ಲಿ ತನ್ನ ಒಂದು ಪ್ರಭಾವ ಅಂತಕ್ಕಂಥದ್ದು ಇನ್ಫ್ಲುಯೆನ್ಸ್ ಅಂತಕ್ಕಂತಹದ್ದು ಹೆಚ್ಚಾಗಿ ಇರುವಂತೆ ನೋಡ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ ಇದರಿಂದಾಗಿ ದೇಶಕ್ಕೆ ಒಳಿತಾಗ್ತದೆ ಅನ್ನುವಂತಹ ಅಭಿಪ್ರಾಯವನ್ನ ಕೌಟಿಲ್ಯ ವ್ಯಕ್ತಪಡಿಸ್ತಾನೆ ಬಹಳ ಮುಖ್ಯವಾಗಿರುವಂತಹ ಅಂಶ ಇದು ಮುಂದುವರೆದು ನೋಡಿ ದುರ್ಬಲ ರಾಜ್ಯಗಳು ತನ್ನ ಪ್ರಬಲವಾಗಿರ್ತಕ್ಕಂತಹ ರಾಜ್ಯಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳ್ತಾನೆ ಪ್ರಬಲವಾಗಿರ್ತಕ್ಕಂತಹ ರಾಜ್ಯ ದುರ್ಬಲ ರಾಜ್ಯಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ಸಂದರ್ಭದಲ್ಲಿ ಆದರೂ ಪ್ರಬಲ ರಾಜ್ಯ ಅಂತಕ್ಕಂಥದ್ದು ದುರ್ಬಲ ರಾಜ್ಯಗಳ ಸ್ವಾತಂತ್ರ್ಯವನ್ನ ಹರಣ ಮಾಡಬಹುದು ಅದನ್ನ ತನ್ನ ವಸಾಹತುವನ್ನಾಗಿ ಮಾಡಿಕೊಳ್ಬಹುದು ಆಕ್ರಮಿಸಬಹುದು ಸೊ ಈ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಹಾಗಾಗಿ ದುರ್ಬಲ ರಾಜ್ಯಗಳು ಪ್ರಬಲ ರಾಜ್ಯಗಳ ಬಗ್ಗೆ ಸದಾ ಎಚ್ಚರಿಕೆ ಎಂದಿರಬೇಕಾಗ್ತದೆ ವಿಸ್ತರಣಾವಾದಿ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂತಹ ಪ್ರಬಲ ರಾಜ್ಯ ಅನ್ನುವಂತಹ ರಾಜ್ಯ ಏನಿರ್ತದೆ ಅದರ ವಿರುದ್ಧ ದುರ್ಬಲವಾಗಿರ್ತಕ್ಕಂತಹ ರಾಜ್ಯಗಳು ಸಮಶಕ್ತಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಸಮಾನವಾಗಿರುವಂತಹ ಒಂದು ಹಿತಾಸಕ್ತಿಯನ್ನ ಉದ್ದೇಶವನ್ನು ಹೊಂದಿರುವ ರಾಜ್ಯಗಳು ಒಂದುಗೂಡುವುದರ ಮೂಲಕ ಏನ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ ವೃತ್ತವನ್ನು ರಚನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ ಕೌಟಿಲ್ಯ ಮಂಡಲವನ್ನ ರಚನೆ ಮಾಡ್ಕೊಳ್ಬೇಕು ವೃತ್ತವನ್ನ ರಚನೆ ಮಾಡ್ಕೊಳ್ಬೇಕಾಗ್ತದೆ ಆಗ ಮಾತ್ರ ಆ ರಾಜ್ಯಗಳು ಏನ್ ಮಾಡ್ಬೋದು ಅಂದ್ರೆ ಪ್ರಬಲವಾಗಿರುವ ರಾಜ್ಯ ಮಹತ್ವಾಕಾಂಕ್ಷಿ ರಾಜ್ಯ ವಿಸ್ತರಣಾವಾದಿ ಆ ಆಕ್ರಮಣಶೀಲ ರಾಜ್ಯದ ವಿರುದ್ಧ ಈ ರೀತಿ ಮಂಡಲವನ್ನ ರಚಿಸಿಕೊಂಡಾಗ ಮಾತ್ರ ಏನಾಗ್ತದೆ ತನ್ನ ಒಂದು ರಾಜ್ಯದ ಒಂದು ಸ್ವಾತಂತ್ರ್ಯವನ್ನ ಗಡಿಗಳನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಕೌಟಿಲ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ಇದು ಗಮನಿಸಿ ನೋಡಿ ಇತ್ತೀಚಿನ ಒಂದು ಉದಾಹರಣೆಯನ್ನು ನೀಡೋದಾದ್ರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಚೈನಾ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ರಾಷ್ಟ್ರವಾಗ್ತಾ ಇರೋದನ್ನ ನಾವು ಗಮನಿಸಬಹುದು ಚೈನಾ ಆರ್ಥಿಕವಾಗಿ ಮತ್ತು ಮಿಲಿಟರಿಯಲ್ಲಿ ಹೆಚ್ಚು ಬಲಾಢ್ಯವಾಗಿರುವಂತಹ ರಾಷ್ಟ್ರವಾಗಿದ್ದು ಈ ರಾಷ್ಟ್ರ ಸಹಜವಾಗಿಯೇ ವಿಸ್ತರಣಾವಾದಿ ಮನೋಭಾವವನ್ನು ಹೊಂದಿದೆ ನೀವು ದಕ್ಷಿಣ ಚೈನಾದ ಸಮುದ್ರದಲ್ಲಿ ಇಡೀ ದಕ್ಷಿಣ ಚೀನಾ ಸಮುದ್ರ ತನ್ನದು ಅನ್ನುವಂತಹ ವಾದವನ್ನು ಪ್ರತಿಪಾದ ಚೈನಾ ಭಾರತದೊಂದಿಗೂ ಕೂಡ ಗಡಿ ವಿವಾದಗಳನ್ನು ಹೊಂದಿದ್ದು ಭಾರತದ ಅನೇಕ ಪ್ರದೇಶಗಳು ಸಿಕ್ಕಿಂ ಇರ್ಬೋದು ಅರುಣಾಚಲ ಪ್ರದೇಶ ಇರ್ಬೋದು ಗಲ್ವಾನ್ ಕಣಿವೆ ಇರ್ಬೋದು ಲಡಾಖ್ ಈ ಎಲ್ಲ ಪ್ರದೇಶಗಳು ತನಗೇ ಸೇರಬೇಕು ಅನ್ನುವಂಥ ವಾದವನ್ನು ಪ್ರತಿಪಾದನೆ ಮಾಡ್ತದೆ ಚೈನಾ ಒಂದು ವಿಸ್ತರಣಾವಾದಿಯಾಗಿರ್ತಕ್ಕಂಥ ಒಂದು ರಾಜ್ಯ ಆಗಿದೆ ಚೈನಾ ಸೊ ಇಂಥ ಒಂದು ರಾಜ್ಯ ಏನಿದೆ ಈ ವಿಸ್ತರಣಿರತಕ್ಕಂಥ ರಾಜ್ಯದ ವಿರುದ್ಧ ಸಹಜವಾಗಿಯೇ ಸಮಶಕ್ತಿಯನ್ನು ಹೊಂದಿರತಕ್ಕಂತಹ ರಾಜ್ಯಗಳು ಸೊ ಉದಾಹರಣೆ ಕೊಡೋದಾದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಮೇರಿಕಾ ಹಾಗೆಯೇ ಭಾರತ ಇಂಡಿಯಾ ಹಾಗೆಯೇ ಜಪಾನ್ ನೋಡಿ ಈ ಎಲ್ಲ ರಾಷ್ಟ್ರಗಳು ಒಂದುಗೂಡುವುದರ ಮೂಲಕ ಚೈನಾದ ಶಕ್ತಿಗೆ ಸರಿಸಮಾನವಾಗಿರ್ತಕ್ಕಂತಹ ಶಕ್ತಿಯನ್ನು ಸಂಪಾದನೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ಈ ರೀತಿಯಲ್ಲಿ ಯಾವುದೇ ಒಂದು ಆಕ್ರಮಣಕಾರಿಯಾಗಿರ್ತಕ್ಕಂತಹ ರಾಷ್ಟ್ರದ ವಿರುದ್ಧ ಓಕೆ ಇತರೆ ರಾಷ್ಟ್ರಗಳು ಒಂದುಗೂಡುವುದರ ಮೂಲಕ ಒಂದು ಮಂಡಲವನ್ನು ರಚನೆ ಮಾಡಿಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡಬೇಕು ಆಗ ಆ ರಾಷ್ಟ್ರಗಳು ವಿಸ್ತರಣವಾದಿ ರಾಷ್ಟ್ರವನ್ನ ಹಾಕಬಹುದು ಈ ವಾದವನ್ನೇ ರಾಜಮಂಡಲ ಸಿದ್ಧಾಂತ ಎಂಬುದಾಗಿ ಪ್ರತಿಪಾದನೆಯನ್ನು ಮಾಡಲಾಗಿದೆ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ ರಾಜಮಂಡಲ ಸಿದ್ಧಾಂತ ಇನ್ನು ಕೌಟಿಲ್ಯ ಹನ್ನೆರಡು ರೀತಿಯಾಗಿರ್ತಕ್ಕಂಥ ರಾಜ್ಯಗಳನ್ನ ಕುರಿತಂತೆ ಈತ ಮಾಡ್ತಾನೆ ಪಟ್ಟಿಯನ್ನು ಮಾಡ್ತಾನೆ ಆ ಹನ್ನೆರಡು ರೀತಿಯಾಗಿರ್ತಕ್ಕಂತಹ ರಾಜ್ಯಗಳನ್ನ ನಾವು ಒಂದೊಂದಾಗಿ ಗಮನಿಸೋದಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ವಿಜಿಗಿಷು ಎರಡನೇದು ಅರಿ ಮೂರನೇದು ಮಿತ್ರ ನಾಲ್ಕನೇದು ಅರಿ ಮಿತ್ರ ಐದನೇದು ಮಿತ್ರ ಆರನೇದು ಅರಿ ಮಿತ್ರ ಪಾರ್ಶ್ವ ನಿಗ್ರಹ ಆಕ್ರಂದ ಪಾರ್ಶ್ವ ನಿಗ್ರಹ ಸಾರ ಆಕ್ರಂದ ಸಾರ ಮಧ್ಯಮ ಸೊ ಈ ರೀತಿ ಹನ್ನೆರಡು ರಾಜ್ಯಗಳನ್ನ ಆತ ಮಾಡ್ತಾನೆ ಪಟ್ಟಿ ಮಾಡ್ತಾನೆ ಗುರುತಿಸ್ತಾನೆ ರಾಜಮಂಡಲ ಸಿದ್ಧಾಂತವನ್ನ ನಾನು ವಿವರಿಸಲಿಕ್ಕೆ ನಿಮಗೆ ಅರ್ಥೈಸುವಂತಹ ಉದ್ದೇಶದಿಂದಾಗಿ ಇಲ್ಲಿ ಮಂಡಲಗಳನ್ನ ನೀಡಿರ್ತೇನೆ ನೀವು ಗಮನಿಸಬೇಕು ಒಂದು ರಾಜ್ಯದ ಪಕ್ಕ ಮತ್ತೊಂದು ರಾಜ್ಯ ಹೇಗೆ ಅಹ್ ಹೇಗೆ ಮಂಡಲವನ್ನು ರಚನೆ ಮಾಡಿಕೊಳ್ತದೆ ಅನ್ನುವಂತಹ ಒಂದು ಒಂದು ಅರ್ಥೈಸುವಿಕೆಗಾಗಿ ಗ್ರಹಿಕೆಗೋಸ್ಕರವಾಗಿ ಈ ಒಂದು ನಕ್ಷೆಯನ್ನು ನಾನು ಇಲ್ಲಿ ನೀಡಿರ್ತೇನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅದು ಅದನ್ನು ಗಮನಿಸಿದ್ಯಾರ್ಥಿಗಳೇ ನೋಡಿ ಕೌಟಿಲ್ಯನ ಪ್ರಕಾರ ವಿಜಿಗಿಶು ವಿಜಿಗಿಶು ಇಡೀ ಮಂಡಲ ವ್ಯೂಹದ ಒಂದು ಕೇಂದ್ರ ಬಿಂದುವಾಗಿರ್ತದೆ ವಿಜಿಗಿಶು ರಾಜ್ಯ ಇದೆಯಲ್ಲ ಇದು ರಾಜಮಂಡಲ ಸಿದ್ಧಾಂತದಲ್ಲಿ ಬರುವಂತಹ ಒಂದು ಕೇಂದ್ರ ಬಿಂದುವಾಗಿರುತ್ತೆ ವಿಜಿಗಿಶು ಈ ವಿಜಿಗಿಶು ಅನ್ನುವಂತಹ ರಾಜ್ಯ ಏನಿದೆ ರಾಜ್ಯ ಏನಿದೆ ಇದು ಎಲ್ಲ ರಾಜ್ಯಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳ ಬಯಸುವಂತಹ ರಾಜ್ಯವಾಗಿರುತ್ತೆ ಒಂದು ಮಹತ್ವಾಕಾಂಕ್ಷಿ ರಾಜ್ಯ ಅಂತ ಹೇಳಬಹುದು ನಾವು ಇನ್ನು ಎರಡನೆಯ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಅರಿ ಅರಿ ಅಂದ್ರೆ ಸಾಮಾನ್ಯವಾಗಿ ವಿಜಿಗಿಶುವಿನ ಶತ್ರು ಮತ್ತು ಪಕ್ಕದ ರಾಜ್ಯವಾಗಿರುತ್ತೆ ನಾನು ಆಗ್ಲೇನೆ ಹೇಳಿದಾಗೆ ಇಲ್ಲಿ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ಭಾರತ ಇಂಡಿಯಾವನ್ನ ಉದಾಹರಣೆಯ ತೆಗೆದುಕೊಳ್ಳೋದಾದ್ರೆ ಭಾರತವನ್ನು ನಾವು ವಿಜಿಗಿಶು ರಾಜ್ಯ ಅಂತ ಭಾವಿಸಿದರೆ ಅರಿ ಅಂದ್ರೆ ಯಾವುದು ಪಾಕಿಸ್ತಾನ ಅಂದ್ರೆ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಪಾಕಿಸ್ತಾನ ಏನಿದೆಯಲ್ಲ ಇದು ಭಾರತದ ಅರಿ ಅಂದ್ರೆ ಭಾರತದ ಶತ್ರು ರಾಷ್ಟ್ರವಾಗಿರುತ್ತೆ ವಿಜಿಗಿಶುವಿನ ವಿಜಿಗಿಶುವಿನ ಶತ್ರು ಓಕೆ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇನ್ನು ಮುಂದುವರೆದು ಅಹ್ ಮಿತ್ರ ನೋಡಿ ಮಿತ್ರ ಅಂದ್ರೆ ಸಾಮಾನ್ಯವಾಗಿ ವಿಜುಗಿಶುವಿನ ಮಿತ್ರ ವಿಜುಗಿಶುವಿನ ಮಿತ್ರನನ್ನ ನಾವು ಮಿತ್ರ ಅಂತ ಕರಿತೇವೆ ಸಹಜವಾಗಿ ಇದು ಶತ್ರು ರಾಜ್ಯಕ್ಕೆ ವಿಜಿಗಿಶುವಿನ ಶತ್ರು ರಾಜ್ಯಕ್ಕೆ ಶತ್ರುವಾಗಿರುತ್ತೆ ಓಕೆ ಇದನ್ನ ಈಗಾಗಲೇ ನಾನು ಹೇಳಿದ್ದೀನಿ ಸಿ ಭಾರತ ವಿಜಿಗಿಶು ಆದ್ರೆ ಪಾಕಿಸ್ತಾನ ಅದರ ಶತ್ರು ರಾಷ್ಟ್ರ ಅಂದ್ರೆ ಅರಿ ಆಗಿರುತ್ತೆ ಇನ್ನು ಅಫ್ಘಾನಿಸ್ತಾನ ಭಾರತದ ಮಿತ್ರ ರಾಷ್ಟ್ರವಾಗಿರುತ್ತೆ ಓಕೆ ಯಾಕೆ ಅಂದ್ರೆ ಅಫ್ಘಾನಿಸ್ತಾನವು ಪಾಕಿಸ್ತಾನದ ಜೊತೆಯಲ್ಲಿ ಗಡಿಯನ್ನು ಹಂಚಿಕೊಂಡಿದ್ದು ಪಾಕಿಸ್ತಾನದ ಶತ್ರು ರಾಜ್ಯವಾಗಿರುತ್ತದೆ ಹಾಗಾಗಿ ಇದು ನೋಡಿ ಗಮನಿಸಿ ವಿಜಿಗಿಶು ಅರಿ ಮತ್ತು ಮಿತ್ರ ಓಕೆ ಸೊ ಈ ರೀತಿಯಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇನ್ನ ಮುಂದುವರಿದು ಅರಿಮಿತ್ರ ನೋಡಿ ಹೆಸರೇ ಹೇಳುವಂತೆ ಅರಿಮಿತ್ರ ಅರಿಮಿತ್ರ ಅಂದ್ರೆ ಸಾಮಾನ್ಯವಾಗಿ ಅರಿಯ ರಾಜ್ಯಕ್ಕೆ ಅರಿ ಅಂದ್ರೆ ಶತ್ರು ಶತ್ರು ರಾಜ್ಯಕ್ಕೆ ಮಿತ್ರನಾಗಿರ್ತಾನೆ ಮತ್ತು ಮಿತ್ರ ಮತ್ತು ವಿಜಿಗಿಶುವಿನ ಶತ್ರು ರಾಜ್ಯವೂ ಆಗಿರುತ್ತದೆ ಓಕೆ ವಿಜಿಗಿಶು ಏನಿದಾನಲ್ಲ ವಿಜಿಗಿಶು ಮತ್ತು ಆತನ ಮಿತ್ರ ಈ ಇಬ್ಬರಿಗೂ ಇದು ಏನಾಗಿರುತ್ತೆ ಶತ್ರು ರಾಷ್ಟ್ರವಾಗಿರುತ್ತೆ ಅದನ್ನು ಗಮನಿಸಬೇಕಾಗ್ತದೆ ಇನ್ನು ಅರಿ ರಾಜ್ಯಕ್ಕೆ ಸಹಜವಾಗಿ ಮಿತ್ರನಾಗಿರೋದ್ರಿಂದ ಇದನ್ನು ನಾವು ಅರಿಮಿತ್ರ ಅಂತ ಕರಿತಾನೆ ಇನ್ನು ಮಿತ್ರ ಮಿತ್ರ ಹೆಸರೇ ಹೇಳುವಂತೆ ಮಿತ್ರನ ಮಿತ್ರ ಮಿತ್ರನ ಮಿತ್ರ ನೋಡಿ ವಿಜಿಗಿಶುವಿಗೆ ಒಬ್ಬ ಮಿತ್ರ ಇರ್ತಾನೆ ಈ ಮಿತ್ರನಿಗೆ ಒಬ್ಬ ಮಿತ್ರ ಇರ್ತಾನೆ ಹಾಗಾಗಿ ವಿಜುಗಿಶುವಿನ ಮಿತ್ರನ ಮಿತ್ರ 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 ಸಹಜವಾಗಿಯೇ ವಿಜುಗಿಶುವಿನ ರಾಜ್ಯದೊಡನೆ ಸ್ನೇಹಮಯವಾದ ಬಾಂಧವ್ಯವನ್ನ ಆತ ಹೊಂದಿರ್ತಾನೆ ಸೊ ಮಿತ್ರ ಮಿತ್ರ ರಾಜ್ಯ ಇನ್ನು ಪಾರ್ಶ್ವ ನಿಗ್ರಹ ಅನ್ನುವಂತಹ ರಾಜ್ಯ ಏನಿದೆ ಇದು ವಿಜಿಗಿಶುವಿನ ಶತ್ರು ರಾಜ್ಯವಾಗಿರುತ್ತೆ ವಿ ಪಾರ್ಶ್ವದಲ್ಲಿರುವಂತಹ ರಾಜ್ಯ ಪಾರ್ಶ್ವದಲ್ಲಿರುವಂತಹ ಮತ್ತೊಂದು ರಾಜ್ಯವಾಗಿರುತ್ತೆ ಪಕ್ಕದಲ್ಲಿರುವಂತಹ ಮತ್ತೊಂದು ರಾಜ್ಯವಾಗಿರುತ್ತೆ ಅಂತ ಹೇಳ್ತಾನೆ ಸಿ ನಾವು ಪಾರ್ಶ್ವ ನಿಗ್ರಹಕ್ಕೆ ಉದಾಹರಣೆಯನ್ನು ಕೊಡೋದಾದ್ರೆ ಚೈನಾವನ್ನು ಉದಾಹರಣೆಯಾಗಿ ಕೊಡಬಹುದು ಪಾರ್ಶ್ವದಲ್ಲಿರುವಂತಹ ಒಂದು ರಾಜ್ಯ ಪಕ್ಕದಲ್ಲಿ ಬರುವಂತಹ ಒಂದು ರಾಜ್ಯವಾಗಿರುತ್ತೆ ವಿಜುಗಿಶುವಿನ ಶತ್ರು ರಾಜ್ಯವಾಗಿರುತ್ತೆ ಇನ್ನು ಅರಿ ಮಿತ್ರ ಮಿತ್ರ ನೋಡಿ ಗಮನಿಸ್ಬೇಕು ನೀವು ಇಲ್ಲಿ ಅರಿ ಮಿತ್ರ ಮಿತ್ರ ಅಂದ್ರೆ ಅರಿಮಿತ್ರನ ಮಿತ್ರ ರಾಜ್ಯವಾಗಿದ್ದು ವಿಜಗಿಶುವಿಗೆ ಶತ್ರು ರಾಜ್ಯವಾಗಿರುತ್ತೆ ಅರಿಯ ಮಿತ್ರನ ಮಿತ್ರ ಅಂತ ನೀವು ಅದನ್ನ ಅರ್ಥೈಸ್ಕೊಳ್ಬೇಕಾಗ್ತದೆ ಓಕೆ ಅಂದ್ರೆ ವಿಜಿಗಿಶುವಿನ ಶತ್ರು ಅರಿ ಅಂದ್ರೆ ಶತ್ರು ಶತ್ರುವಿನ ಮಿತ್ರನ ಮಿತ್ರ ಹಾಗಾಗಿ ಸಹಜವಾಗಿ ವಿಜಿಗಿಶುವಿನ ಶತ್ರು ರಾಜ್ಯವಾಗಿರುತ್ತೆ ಅರಿ ಮಿತ್ರ ಮಿತ್ರ ಇನ್ನು ಬಹಳ ಮುಖ್ಯವಾಗಿರತಕ್ಕಂಥದ್ದು ಆಕ್ರಂದ ನೋಡಿ ಆಕ್ರಂದ ಅಂತಕ್ಕಂಥದ್ದು ವಿಜಿಗಿಶುವಿನ ಮಿತ್ರ ರಾಜ್ಯವಾಗಿರುತ್ತೆ ಪಾರ್ಶ್ವ ನಿಗ್ರಹ ಅನ್ನುವಂತ ರಾಜ್ಯ ಏನಿರುತ್ತಲ್ಲ ಅದರ ಪಕ್ಕದಲ್ಲಿ ಬರುವಂತಹದ್ದು ಮತ್ತು ಆ ರಾಜ್ಯದ ಶತ್ರುವಾಗಿರುತ್ತೆ ಆಕ್ರಂದ ಅನ್ನುವಂಥ ರಾಜ್ಯ ಪಾರ್ಶ್ವ ನಿಗ್ರಹ ಅನ್ನುವಂತ ರಾಜ್ಯ ಏನಿರುತ್ತಲ್ಲ ಇದರ ಒಂದು ಶತ್ರುವಾಗಿರುತ್ತದೆ ಪಾರ್ಶ್ವ ನಿಗ್ರಹದ ಶತ್ರುವಾಗಿರುತ್ತೆ ಆಕ್ರಂದ ಅನ್ನುವಂಥ ಒಂದು ರಾಜ್ಯ ಇದನ್ನ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಇನ್ನು ಮುಂದುವರಿದು ಪಾರ್ಶ್ವ ನಿಗ್ರಹ ಸಾರ ಪಾರ್ಶ್ವ ನಿಗ್ರಹ ಸಾರ ಅಂತಕ್ಕಂತಹ ರಾಜ್ಯ ಇದೆಯಲ್ಲ ಇದು ಪಾರ್ಶ್ವ ನಿಗ್ರಹ ರಾಜ್ಯದ ಮಿತ್ರ ರಾಜ್ಯ ಅಂದ ಮೇಲೆ ಸಹಜವಾಗಿಯೇ ವಿಜಿಗಿಶುವಿನ ಶತ್ರು ರಾಜ್ಯವಾಗಿರುತ್ತೆ ಬಿಜುಗಿಶುವಿನ ಶತ್ರು ರಾಜ್ಯವಾಗಿರುತ್ತೆ ಪಾರ್ಶ್ವ ನಿಗ್ರಹ ಒಂದು ಸಾರ ಅಂತಕ್ಕಂತಹದ್ದು ಓಕೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂತದ್ದು ಪಾರ್ಶ್ವ ನಿಗ್ರಹ ಮತ್ತು ಪಾರ್ಶ್ವ ನಿಗ್ರಹ ಸಾರ ಅವೆರಡೂ ಸ್ನೇಹಿ ರಾಷ್ಟ್ರಗಳು ಸಹಜವಾಗಿಯೇ ಬಿಜಿಗಿಶುವಿನ ಶತ್ರು ರಾಷ್ಟ್ರಗಳಾಗಿರ್ತವೆ ಓಕೆ ಇನ್ನು ಆಕ್ರಂದ ಮತ್ತು ಆಕ್ರಂದ ಸಾರ ನೋಡಿ ಮುಂದುವರೆದು ಆಕ್ರಂದ ಅನ್ನುವಂತಹ ರಾಜ್ಯದ ಮಿತ್ರನಾಗಿರುತ್ತೆ ಆಕ್ರಂದ ಸಾರ ಹಾಗಾಗಿ ಆಕ್ರಂದ ಮತ್ತು ಆಕ್ರಂದ ಸಾರ ಈ ಎರಡು ರಾಜ್ಯಗಳು ಬಿಜುಗಿಶುವಿನ ಮಿತ್ರರೇ ಆಗಿರ್ತವೆ ಬೆಂಬಲಿಗ ರಾಜ್ಯಗಳೇ ಆಗಿರ್ತವೆ ಅಂತ ಹೇಳ್ತಾನೆ ಕೌಟಿಲ್ಯ ಇನ್ನು ಮುಂದುವರೆದು ಮಧ್ಯಮ ರಾಜ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಧ್ಯಮ ರಾಜ್ಯ ಹ ಈ ಮಧ್ಯಮ ರಾಜ್ಯ ಅಂತಕ್ಕಂಥದ್ದು ಈಗ ನಾವೇನು ಪಟ್ಟಿಯನ್ನ ಮಾಡಿದ್ದೀವಿ ಮೇಲಿನ ಹತ್ತು ರಾಜ್ಯಗಳನ್ನ ಪಟ್ಟಿ ಮಾಡಿದ್ದೀವಿ ಈ ಎಲ್ಲಾ ರಾಜ್ಯಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಬಲಾಗಿರುವ ರಾಜ್ಯವಾಗಿರುತ್ತೆ ಮತ್ತೆ ಅದು ಏನಾಗಿರುತ್ತೆ ಸ್ವಾತಂತ್ರ್ಯವಾಗಿರುವಂತಹ ರಾಜ್ಯ ಸ್ವತಂತ್ರವಾಗಿರತಕ್ಕಂತ ರಾಜ್ಯವಾಗಿರುತ್ತೆ ಅರಿ ಮತ್ತು ಬಿಜಿ ರಾಜ್ಯಗಳಿಗೂ ಹೊಂದಿಕೊಂಡಿರುವಂತಹ ಒಂದು ರಾಜ್ಯವಾಗಿರುತ್ತದೆ ಇದನ್ನ ಬಹಳ ಮುಖ್ಯವಾಗಿ ನೀವು ಗಮನಿಸುತ್ತದೆ ಅಂತಹ ರಾಜ್ಯಗಳನ್ನ ಮಧ್ಯಮ ರಾಜ್ಯಗಳು ಅಂತ ಕರೀತಾನೆ ಕೌಟಿಲ್ಯ ಅರಿಯ ರಾಜ್ಯ ಮತ್ತು ಆ ವಿಜಿಗಿಶುವಿನ ರಾಜ್ಯ ಈ ಎರಡೂ ರಾಜ್ಯಗಳೊಂದಿಗೆ ಹೊಂದಿಕೊಂಡಿರುವಂತಹ ರಾಜ್ಯಗಳನ್ನ ಮಧ್ಯಮ ರಾಜ್ಯಗಳು ಅಂತ ಕರೀತಾನೆ ಎಲ್ಲ ರಾಜ್ಯಗಳಿಗಿಂತಲೂ ಇದು ಅತ್ಯಂತ ಬಲಿಷ್ಠವಾಗಿರುವಂತಹ ರಾಜ್ಯವಾಗಿರುತ್ತೆ ಸೊ ಅದನ್ನು ನಾವು ಗಮನಿಸಬೇಕು ವಿದ್ಯಾರ್ಥಿಗಳೇ ಇನ್ನು ಮುಂದುವರೆದು ಉದಾಸೀನ ನೋಡಿ ಉದಾಸೀನವಾಗಿರ್ತಕ್ಕಂತಹ ರಾಜ್ಯ ಯಾವುದು ಉದಾಸೀನ ರಾಜ್ಯ ಸಿ ಸಾಮಾನ್ಯವಾಗಿ ಉದಾಸೀನ ರಾಜ್ಯ ಈ ಮೇಲಿನ ಎಲ್ಲಾ ರಾಜ್ಯಗಳಿಂದವಲ್ಲ ಈ ಎಲ್ಲಾ ರಾಜ್ಯಗಳಿಗಿಂತ ಇದು ಕೂಡ ಶಕ್ತಿಶಾಲಿಯಾಗಿರುತ್ತೆ ಬಲಿಷ್ಠವಾಗಿರುವ ರಾಜ್ಯವಾಗಿರುತ್ತೆ ಆದ್ರೆ ಮೇಲಿನ ಯಾವುದೇ ರಾಜ್ಯದೊಡನೆ ಭೌಗೋಳಿಕವಾಗಿರುವ ಸಂಬಂಧವನ್ನ ಹೊಂದಿರೋದಿಲ್ಲ ಅಂತಹ ಒಂದು ರಾಜ್ಯವನ್ನು ನಾವು ಉದಾಸೀನ ರಾಜ್ಯ ಅಂತ ಕರಿಬಹುದು ವಿದ್ಯಾರ್ಥಿಗಳೇ ಉದಾಸೀನವಾಗಿರ್ತಕ್ಕಂತಹ ರಾಜ್ಯ ಯಾವುದೇ ರೀತಿಯಾಗಿರುವಂತಹ ಭೌಗೋಳಿಕ ಸಂಬಂಧಗಳನ್ನ ಅದು ಹೊಂದಿರೋದಿಲ್ಲ ಕೆಲವೊಮ್ಮೆ ಕೆಲವೊಮ್ಮೆನಾಗಿರುತ್ತದು ತಟಸ್ಥವಾಗಿರುವಂತಹ ರಾಜ್ಯವಾಗಿರುತ್ತೆ ಅಂತ ನಾವು ಹೇಳಬಹುದಾಗಿದೆ ಆದ್ರೆ ಎಲ್ಲ ರಾಜ್ಯಗಳಿಗಿಂತನೂ ಬಲಿಷ್ಠವಾಗಿರುತ್ತದೆ ಸೊ ಈ ರೀತಿ ಕೌಟಿಲ್ಯ ತನ್ನ ರಾಜಮಂಡಲ ಸಿದ್ಧಾಂತದಲ್ಲಿ ಹನ್ನೆರಡು ರೀತಿಯಾಗಿರ್ತಕ್ಕಂತಹ ಅಹ್ ರಾಜ್ಯಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ ಅಂದ್ರೆ ಭೌಗೋಳಿಕವಾಗಿರುವಂತಹ ನೆಲೆಗಟ್ಟಿನ ಆಧಾರದ ಮೇಲೆ ಭೌಗೋಳಿಕವಾಗಿ ಒಂದು ರಾಜ್ಯ ಮತ್ತೊಂದು ರಾಜ್ಯದೊಂದಿಗೆ ಹೊಂದಿರುವ ಸಂಬಂಧಗಳನ್ನ ಆಧಾರವಾಗಿಟ್ಟುಕೊಂಡು ಈ ರೀತಿಯಲ್ಲಿ ಆತ ಏನ್ ಮಾಡ್ತಾನೆ ರಾಜ್ಯಗಳನ್ನ ಪಟ್ಟಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಮುಂದುವರಿದು ಒಟ್ಟಾರೆ ಈ ರಾಜ್ಯಗಳನ್ನ ಹನ್ನೆರಡು ರಾಜ್ಯಗಳನ್ನ ಮತ್ತೆ ಮಾಡ್ತಾನೆ ಆತ ಸಂಕ್ಷಿಪ್ತೀಕರಿಸಿ ನಾಲ್ಕು ರಾಜ್ಯಗಳನ್ನಾಗಿ ಅವುಗಳನ್ನ ವಿಂಗಡಣೆಯನ್ನು ಮಾಡ್ತಾನೆ ಅಂದ್ರೆ ಕೆಲವು ರಾಜ್ಯಗಳು ವಿಜಿಗಿಶುವಿನ ಶತ್ರು ರಾಜ್ಯಗಳಾಗಿರ್ತವೆ ಕೆಲವು ರಾಜ್ಯಗಳು ವಿಜಿಗಿಶುವಿನ ಏನು ಮಿತ್ರ ರಾಜ್ಯಗಳಾಗಿರ್ತವೆ ಇನ್ನು ಕೆಲವು ರಾಜ್ಯಗಳು ಮಧ್ಯಮ ರಾಜ್ಯಗಳಾಗಿರ್ತವೆ ಇನ್ನು ಕೆಲವು ರಾಜ್ಯಗಳು ಉದಾಸೀನ ರಾಜ್ಯಗಳಾಗಿರ್ತವೆ ಕೆಲವು ತಟಸ್ಥ ರಾಜ್ಯಗಳಾಗಿರ್ತವೆ ಇನ್ನು ಕೆಲವು ರಾಜ್ಯಗಳು ಹಸ್ತಕ್ಷೇಪ ನೀತಿಯನ್ನು ಅನುಸರಿಸ್ತಾ ಇರ್ತವೆ ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಒಂದು ನೀತಿಯನ್ನು ಅನುಸರಿಸ್ತಾ ಇರ್ತವೆ ಹೀಗಾಗಿ ಕೌಟಿಲ್ಯ ಆನಂತರದಲ್ಲಿ ಮತ್ತೆ ರಾಜ್ಯಗಳನ್ನ ಮಾಡ್ತಾನೆ ಅಂದ್ರೆ ಮುಖ್ಯವಾಗಿ ನಾಲ್ಕು ರೀತಿಯಾಗಿರ್ತಕ್ಕಂಥ ರಾಜ್ಯಗಳನ್ನ ಗರಿ ಮಿತ್ರ ಮಧ್ಯಮ ಮತ್ತು ಉದಾಸೀನ ಅಂತಕ್ಕಂಥ ಒಂದು ನಾಲ್ಕು ರೀತಿಯಾಗಿರ್ತಕ್ಕಂಥಗಳನ್ನಾಗಿ ಅವುಗಳನ್ನು ಮಾಡ್ತಾನೆ ವಿಂಗಡಿಸ್ತಾ ಹೋಗ್ತಾನೆ ವಿದ್ಯಾರ್ಥಿಗಳೇ ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಓಕೆ ಯಾವುದೇ ಒಂದು ರಾಜ್ಯ ಆದರೂ ಅದು ಒಂದು ವಿಜಿಗಿಶುವಿಗೆ ಶತ್ರುವಾಗಿರುತ್ತೆ ಇಲ್ಲ ವಿಜಿಗೀಶ್ವನ ಮಿತ್ರನಾಗಿರುತ್ತೆ ಇಲ್ಲ ಅರಿ ಮತ್ತು ಮಿತ್ರ ಈ ಎರಡೂ ರಾಜ್ಯಗಳಿಂದ ಇರುತ್ತೆ ತಟಸ್ಥವಾಗಿರುತ್ತೆ ಅಥವಾ ಎರಡೂ ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಸಂದರ್ಭದಲ್ಲಿ ಬೇಕಾದರೂ ಬೆಂಬಲವನ್ನು ಕೊಡುವಂತ ರಾಜ್ಯವಾಗಿರುತ್ತೆ ಸೊ ಈ ರೀತಿಯಲ್ಲಿ ಕೌಟಿಲಿನ ರಾಜಮಂಡಲ ಸಿದ್ಧಾಂತ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಒಂದು ರಾಜ್ಯ ಮತ್ತೊಂದು ರಾಜ್ಯದೊಂದಿಗೆ ಹೊಂದಿರುವಂತಹ ಸಂಬಂಧಗಳನ್ನ ಆಹ್ಹ್ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತದೆ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತದೆ ಯಾವುದೇ ರಾಜ್ಯ ಮತ್ತೊಂದು ರಾಜ್ಯದೊಂದಿಗೆ ಸಂಬಂಧಗಳನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಅದು ಹೊಂದಿರುವಂತಹ ಗುರಿ ಮತ್ತು ಉದ್ದೇಶಗಳನ್ನು ಕೂಡ ಅದು ಏನು ಮಾಡುತ್ತೆ ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ಅರ್ಥೈಸುವಂತಹ ಒಂದು ಸಿದ್ಧಾಂತವಾಗಿದೆ ರಾಜಮಂಡಲ ಸಿದ್ಧಾಂತ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ ಭಾರತದ ಪ್ರಧಾನಮಂತ್ರಿಯವರು ಸಾಕಷ್ಟು ಏನು ವಿದೇಶಗಳಿಗೆ ಅವರು ಏನ್ಮಾಡ್ತಾರೆ ಭೇಟಿಯನ್ನು ನೀಡ್ತಾ ಇರ್ತಾರೆ ಇನ್ನ ಒಂದು ರೀತಿಯಲ್ಲಿ ಅಹ್ ಏನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಜನರು ಅದನ್ನ ಟೀಕೆ ಮಾಡೋದನ್ನ ಜನರು ಅಷ್ಟೇ ಅಲ್ಲ ಬಹಳಷ್ಟು ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ಟೀಕೆ ಮಾಡೋದನ್ನ ನಾವು ನೋಡ್ಬೋದು ಪ್ರವಾಸಕ್ಕೆ ಹೋಗ್ತಾರೆ ಪ್ರಧಾನ ಮಂತ್ರಿಗಳು ಅನ್ನುವಂತ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ ರಾಜಕಾರಣದ ಅಂತಾರಾಷ್ಟ್ರೀಯ ರಾಜಕಾರಣದ ಜ್ಞಾನವಿಲ್ಲದೆ ಇರತಕ್ಕಂತಹ ಅಜ್ಞಾನಿಗಳು ಈ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ ಅನ್ನುವಂತಹ ಭಾವನೆ ನನ್ನದು ಕಾರಣ ಇಷ್ಟೇ ಒಂದು ರಾಜ್ಯ ತನ್ನ ಸ್ವಾತಂತ್ರ್ಯವನ್ನ ತನ್ನ ಗಡಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ತನ್ನ ಒಂದು ದೇಶದ ಏನು ಆಹ್ಹ್ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಅದು ಇತರೆ ರಾಷ್ಟ್ರಗಳೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನ ಸಂಬಂಧವನ್ನ ಹೊಂದಿರಬೇಕಾಗ್ತದೆ ಬೆಳೆಸ್ಕೊಳ್ಬೇಕಾಗ್ತದೆ ನೀವು ಒಂದು ರಾಷ್ಟ್ರದ ಮುಖ್ಯಸ್ಥನಾಗಿ ಒಂದು ರಾಷ್ಟ್ರವನ್ನ ಬಿಟ್ಟು ನೀವು ಹೊರಗೆ ಹೋಗದೆ ಆ ರಾಷ್ಟ್ರಕ್ಕೆ ಭೇಟಿಯನ್ನೇ ನೀಡದೆ ಇನ್ನೊಂದು ರಾಷ್ಟ್ರದಲ್ಲಿ ನಿನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಆ ರಾಜ್ಯದೊಂದಿಗೆ ಸಂಬಂಧವನ್ನ ನೀವು ಬೆಳೆಸಬೇಕು ಅಂದ್ರೆ ಆ ರಾಜ್ಯಕ್ಕೆ ಭೇಟಿಯನ್ನು ನೀಡಲೇಬೇಕಾಗ್ತದೆ ಆಗ ಮಾತ್ರ ಆ ರಾಷ್ಟ್ರಗಳ ಸಹಾಯವನ್ನ ನೆರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದ್ರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ವಿದ್ಯಾರ್ಥಿಗಳೇ ಪ್ರಧಾನಮಂತ್ರಿಗಳು ಶೋಕಿ ಮಾಡ್ಲಿಕ್ಕೆ ಅಥವಾ ಅವರು ಏನೋ ನಾವೇನು ಹೇಳ್ತೀವಿ ಅದನ್ನ ಹನಿಮೂನ್ ಮಾಡ್ಲಿಕ್ಕೋಸ್ಕರವಾಗಿ ತನ್ನ ಕುಟುಂಬ ಸಮೇತ ಹೋಗೋದಿಲ್ಲ ತೆರಳೋದಿಲ್ಲ ಬದಲಾಗಿ ದೇಶವನ್ನು ಪ್ರತಿನಿಧಿಸುವಂತ ಮುಖ್ಯಸ್ಥರಾಗಿ ಅವರು ವಿದೇಶಗಳಿಗೆ ತೆರಳುತ್ತಾರೆ ವಿದೇಶಗಳಿಗೆ ತೆರಳಬೇಕಾಗ್ತದೆ ಅಂತಾರಾಷ್ಟ್ರೀಯ ಬಾಂಧವ್ಯಗಳನ್ನು ವೃದ್ಧಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತಹ ಭೇಟಿ ಅಂತಕ್ಕಂಥದ್ದು ಅತಿ ಅತಿ ಅತ್ಯ ಮಾಡಲೇಬೇಕಾಗ್ತದೆ ವಿದ್ಯಾರ್ಥಿಗಳೇ ಓಕೆ ಅದನ್ನ ನಾವು ಪ್ರವಾಸ ಅನ್ನುವ ಪದದಿಂದ ಕರಿತಕ್ಕಂತಹದ್ದು ಅಕ್ಷರಶಃ ತಪ್ಪು ರಾಜಕಾರಣದ ವಿದ್ಯಾರ್ಥಿಗಳಾಗಿ ಈ ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ನೀವೇನ್ ಮಾಡಬೇಕಾಗತ್ತೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಓಕೆ ನೋಡಿ ಇತ್ತೀಚೆಗೆ ನಾವು ಭಾರತದಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಿರ್ತಕ್ಕಂತಹ ವಿಶೇಷವಾಗಿರುವಂತಹ ಸ್ಥಾನಮಾನ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ನಾವೇನ್ ಮಾಡಿದ್ವಿ ರಿವೋಕ್ ಮಾಡಿದ್ವಿ ಅಬ್ರೇಡ್ ಮಾಡಿದ್ವಿ ತೆಗೆದು ಹಾಕಿದ್ವಿ ಸೊ ಏನಾಯ್ತು ಭಾರತದ ಆಂತರಿಕ ವಿಚಾರ ಇದು ಆದ್ರೆ ಇತರೆ ರಾಷ್ಟ್ರಗಳು ಭಾರತದ ಶತ್ರು ರಾಷ್ಟ್ರಗಳು ಪಾಕಿಸ್ತಾನ ಚೈನಾ ಟರ್ಕಿ ಈ ರಾಷ್ಟ್ರಗಳು ಅದನ್ನ ಏನ್ ಮಾಡಿದ್ವು ಪ್ರಶ್ನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ವು ಆಗ ನಮ್ಮ ನೆರವಿಗೆ ನಿಂತದ್ದೇ ಅಮೇರಿಕಾ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಫ್ರಾನ್ಸ್ ಜರ್ಮನಿ ಬಹಳಷ್ಟು ರಾಷ್ಟ್ರಗಳು ಭಾರತದ ಒಂದು ಸಹಾಯಕ್ಕೆ ಭಾರತದ ಒಂದು ಬೆಂಬಲಕ್ಕೆ ನೆರವಿಗೆ ನಿಂತ್ಕೊಳ್ತವೆ ಜಪಾನ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಎಲ್ಲ ರಾಷ್ಟ್ರಗಳು ಭಾರತದ ನೆರವಿಗೆ ಧಾವಿಸಿದವು ಭಾರತದ ಆಂತರಿಕ ವಿಚಾರ ಇದು ಅನ್ನುವಂಥ ವಾದವನ್ನ ಪ್ರತಿಪಾದನೆ ಮಾಡಿದವು ಇದಕ್ಕೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಭಾರತದ ಪ್ರಧಾನ ಮಂತ್ರಿಗಳು ತಮ್ಮ ಅಧಿಕಾರವನ್ನ ಪದಗ್ರಹಣ ಮಾಡಿದ ನಂತರ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡಂತೆ ಅವರು ಭೇಟಿಯನ್ನು ನೀಡಿ ಆ ರಾಷ್ಟ್ರಗಳ ವಿಶ್ವಾಸವನ್ನು ಗಳಿಸಿದ್ದು ಇದಕ್ಕೆ ಕಾರಣ ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ ಅಲ್ವಾ ಸೊ ಈ ರೀತಿ ನಾನು ನಿಮಗೆ ನೀಡಿರುವಂತಹದ್ದು ಒಂದು ಉದಾಹರಣೆ ಇಂತಹ ಸಾವಿರ ಉದಾಹರಣೆಗಳನ್ನು ನೀಡಬಹುದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ರಾಷ್ಟ್ರದ ಮುಖ್ಯಸ್ಥ ಮತ್ತೊಂದು ರಾಷ್ಟ್ರದ ಮುಖ್ಯಸ್ಥನೊಂದಿಗೆ ಭೇಟಿಯನ್ನ ನೀಡುವುದರ ಮೂಲಕ ಮಾತುಕತೆಯ ಮೂಲಕ ಆ ರಾಷ್ಟ್ರದಲ್ಲಿ ಹೇಗೆ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಬಹುದು ಹೇಗೆ ಆ ರಾಷ್ಟ್ರದ ಬೆಂಬಲವನ್ನ ಸಹಾಯವನ್ನ ನೆರವನ್ನ ಪಡಿಬಹುದು ಸೊ ಈ ರೀತಿಯಲ್ಲಿ ಮಾಡುವುದರಿಂದ ಮಾತ್ರ ತನ್ನ ರಾಷ್ಟ್ರದ ಗಡಿಗಳನ್ನು ರಕ್ಷಣೆ ಮಾಡ್ಕೊಳ್ಬಹುದು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿಕೊಳ್ಬಹುದು ತನ್ನ ದೇಶದ ಹಿತವನ್ನ ಕಾಪಾಡಬಹುದು ವಿದ್ಯಾರ್ಥಿಗಳೇ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ ನಾನು ಇಸ್ರೇಲ್ ಬಹಳಷ್ಟು ವರ್ಷಗಳಿಂದ ಇಸ್ರೇಲ್ ಅನ್ನುವಂತಹ ರಾಷ್ಟ್ರದೊಂದಿಗಿನ ಒಂದು ಸಂಬಂಧ ಅನ್ನುವಂತಹ ಅಂತಕ್ಕಂಥದ್ದು ಮರೀಚಿಕೆಯಾಗಿತ್ತು ಆದ್ರೆ ಭಾರತದ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಇಸ್ರೇಲ್ ಪ್ರವಾಸ ಇಸ್ರೇಲ್ ಅನ್ನುವಂತಹ ದೇಶಕ್ಕೆ ಭೇಟಿಯನ್ನು ನೀಡುವುದರ ಮೂಲಕ ಇಸ್ರೇಲ್ನ ಮುಖ್ಯಸ್ಥರೊಂದಿಗೆ ತಮ್ಮ ಒಂದು ಏನೋ ವಿಶ್ವಾಸವನ್ನು ರೂಪಿಸುವ ಪ್ರಯತ್ನವನ್ನು ಮಾಡ್ತಾರೆ ಅದರ ಫಲವಾಗಿ ಇಸ್ರೇಲ್ ಅನ್ನುವಂತಹ ರಾಷ್ಟ್ರದ ತಂತ್ರಜ್ಞಾನ ಅಂತಕ್ಕಂಥದ್ದು ಭಾರತಕ್ಕೆ ಬರಲಿಕ್ಕೆ ಸಾಧ್ಯವಾಗಿದೆ ಇಸ್ರೇಲ್ ಅನೇಕ ರೀತಿಯಾಗಿರುವಂತಹ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿರುವಂತಹ ರಾಷ್ಟ್ರ ಅದು ಕೃಷಿ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿರುವಂತಹ ವಿಶ್ವದಲ್ಲಿ ಯಾವುದೇ ರಾಷ್ಟ್ರ ಮಾಡದೇ ಇರುವಂತಹ ಅದ್ಭುತವಾಗಿರುವಂತಹ ಒಂದು ಸಾಧನೆಯನ್ನು ಮಾಡಿದೆ ಇಸ್ರೇಲ್ ತಂತ್ರಜ್ಞಾನದಲ್ಲಿ ಮುಂದುವರೆದಂತಹ ರಾಷ್ಟ್ರ ಸೊ ಮಿಲಿಟರಿ ಕ್ಷೇತ್ರದಲ್ಲಿ ರಕ್ಷಣಾತ್ಮಕ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ರೀತಿಯಾಗಿರುವಂತಹ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸಿರುವಂತಹ ರಾಷ್ಟ್ರ ಇಸ್ರೇಲ್ ವಿದ್ಯಾರ್ಥಿಗಳೇ ಇಸ್ರೇಲ್ನೊಂದಿಗೆ ನಾವು ಉತ್ತಮವಾಗಿರುವಂತಹ ಬೆಳೆಸಿದ್ದೆ ಆದ್ರೆ ಭಾರತದ ಗಡಿಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಸುಲಭವಾಗ್ತದೆ ಇಸ್ರೇಲ್ ತನ್ನಲ್ಲಿರುವ ತಂತ್ರಜ್ಞಾನವನ್ನ ಭಾರತದೊಂದಿಗೆ ಮಾಡುತ್ತೆ ಹಂಚಿಕೊಳ್ಳುತ್ತೆ ಸೊ ಹಾಗಾಗಿ ಇದೇ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಇತರೆ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನ ಬೆಳೆಸಬೇಕಾಗ್ತದೆ ಭೇಟಿಯನ್ನ ನೀಡಬೇಕಾಗ್ತದೆ ತನ್ನ ದೇಶದ ಹಿತವನ್ನ ಕಾಪಾಡುವಂತಹ ಉದ್ದೇಶಕ್ಕೋಸ್ಕರವಾಗಿ ಅದು ಸದಾ ಇತರೆ ರಾಷ್ಟ್ರದಲ್ಲಿ ತನ್ನ ಒಂದು ಏನು ಪ್ರಭಾವ ಅಂತಕ್ಕಂಥದ್ದು ಹೆಚ್ಚಾಗಿರುವಂತೆ ನೋಡ್ಕೊಳ್ಬೇಕಾಗ್ತದೆ ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿ ಇಂದಿನ ಒಂದು ಅವಧಿಯಲ್ಲಿ ನಾವು ಕೌಟಿಲ್ಯನ ರಾಜಮಂಡಲ ಸಿದ್ಧಾಂತವನ್ನ ಕುರಿತಂತೆ ನಾವೇನು ಅಧ್ಯಯನ ಮಾಡಿದ್ದೇವೆ ಅದನ್ನು ಇಲ್ಲಿ ಅನ್ವಯಿಕೆ ಮಾಡುವಂತಹ ಕೆಲವೊಂದು ಸರ್ಕಲ್ಗಳನ್ನು ನೀಡಲಾಗಿದೆ ನಾನು ಈಗಾಗಲೇ ಇದರ ಬಗ್ಗೆ ವಿವರಿಸಿದ್ದೇನೆ ನೀವು ಇಲ್ಲಿ ಗಮನಿಸಬೇಕು ನ್ಯೂಟ್ರಲ್ ಕಿಂಗ್ ನ್ಯೂಟ್ರಲ್ ಕಿಂಗ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಟಸ್ಥವಾಗಿರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಯು ಎಸ್ ಎ ಅಂದ್ರೆ ಅಮೆರಿಕವನ್ನು ಉದಾಹರಣೆಯಾಗಿ ಕೊಡಬಹುದು ಮತ್ತು ಗಲ್ಫ್ ರಾಷ್ಟ್ರಗಳನ್ನು ಕೂಡ ಉದಾಹರಣೆಯಾಗಿ ಕೊಡಬಹುದು ಅಂತ ಹೇಳ್ತಾನೆ ನ್ಯೂಟ್ರಲ್ ಕಿಂಗ್ ಗಳಿಗೆ ಸೊ ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ಗಮನಿಸಿ ಇದು ಪಾಕಿಸ್ತಾನಕ್ಕೆ ಫೇವರ್ ಆಗಿರ್ತಕ್ಕಂಥ ಒಂದು ರಾಜಮಟ್ಟ ಸಿದ್ಧಾಂತವನ್ನು ನೀಡಲಾಗಿದೆ ಇಲ್ಲಿ ನೀವು ಗಮನಿಸಿ ನೋಡಿ ಇಲ್ಲಿ ಪಾಕಿಸ್ತಾನ ಸೊ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರತಕ್ಕಂಥ ರಾಷ್ಟ್ರ ಭಾರತ ಹಾಗಾಗಿ ಪಾಕಿಸ್ತಾನದ ಶತ್ರು ಯಾರು ಅಂತಂದ್ರೆ ಸಹಜವಾಗಿಯೇ ಅಹ್ ಭಾರತವಾಗಿರ್ತದೆ ಓಕೆ ಹಾಗೆ ನೀವು ಮುಂದುವರೆದು ನೋಡಿ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರತಕ್ಕಂತಹ ರಾಷ್ಟ್ರ ಚೈನಾ ಸಹಜವಾಗಿಯೇ ಭಾರತದ ಶತ್ರು ಚೈನಾ ಆಗಿರುತ್ತೆ ಸಹಜವಾಗಿಯೇ ಶತ್ರುವಿನ ಶತ್ರು ಮಿತ್ರ ಅಂದ್ರೆ ಚೈನಾ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳಾಗಿರುವುದನ್ನು ನಾವು ನೋಡಬಹುದು ಸೊ ಈ ರೀತಿಯಲ್ಲಿ ನಾವು ಕೌಟಿಲ್ಯನ ರಾಜಮಂಡಲ ಸಿದ್ಧಾಂತವನ್ನ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ವಾಸ್ತವಿಕವಾಗಿ ನಾವು ಮಾಡಬಹುದು ಅನ್ವಯ ಮಾಡಬಹುದು ವಿದ್ಯಾರ್ಥಿಗಳೇ ಇನ್ನು ಈ ಅವಧಿಯಲ್ಲಿ ನಾವು ಕೌಟಿಲ್ಯನ ರಾಜಮಂಡಲ ಸಿದ್ಧಾಂತದ ಬಗ್ಗೆ ಅಹ್ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ನಿಮಗೆ ಅರ್ಥೈಸ್ಕೊಂಡಿದ್ದೀರಾ ನೀವು ಅರ್ಥೈಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ ಈ ಒಂದು ಕಲಿಕಾಂಶಗಳನ್ನು ಪುನಃ ಮನನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ ರಾಜಮಂಡಲ ಸಿದ್ಧಾಂತ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವಿವರಿಸುವ ಮತ್ತು ವಿಶ್ಲೇಷಣೆ ಮಾಡುವ ಸಿದ್ಧಾಂತವಾಗಿದ್ದು ಕೌಟಿಲಿಯ ತನ್ನ ಅರ್ಥಶಾಸ್ತ್ರ ಅನ್ನುವಂಥ ಕೃತಿಯಲ್ಲಿ ರಾಜಮಂಡಲ ಸಿದ್ಧಾಂತವನ್ನು ಏನು ಮಾಡ್ತಾನೆ ಪ್ರತಿಪಾದನೆಯನ್ನು ಮಾಡ್ತಾನೆ ರಾಜಮಂಡಲ ಅನ್ನುವಂಥ ಪದ ಸಂಸ್ಕೃತದ ಪದವಾಗಿದ್ದು ಇದರ ಅರ್ಥ ರಾಜರುಗಳಿಂದ ಕೂಡಿದ ಒಂದು ವೃತ್ತ ಅನ್ನುವಂತಹದ್ದಾಗಿದೆ ಇನ್ನು ಕೌಟಿಲ್ಯನ ಒಂದು ಅಭಿಪ್ರಾಯದಲ್ಲಿ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ಸ್ವಾಹಿತಕ್ಕಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಓಕೆ ಸಾಮಾನ್ಯವಾಗಿ ರಾಜಮಂಡಲ ಸಿದ್ಧಾಂತ ಅಂತಕ್ಕಂಥದ್ದು ಭೌಗೋಳಿಕವಾಗಿರುವಂತಹ ನೆಲೆಯ ಆಧಾರದ ಮೇಲೆ ಕಾಲ್ಪನಿಕವಾಗಿರುವಂತಹ ಒಂದು ಸಿದ್ಧಾಂತವಾಗಿರುತ್ತೆ ಅವುಗಳ ಆಧಾರದ ಮೇಲೆ ಅಂದ್ರೆ ಭೌಗೋಳಿಕ ನೆಲೆಗಟ್ಟು ಜಿಯೋಗ್ರಫಿಕಲ್ ಕಂಡೀಷನಿನ ಆಧಾರದ ಮೇಲೆ ಅಹ್ ರೂಪಿಸಿದಂತಹ ಒಂದು ಸಿದ್ಧಾಂತ ಇನ್ನು ಕೌಟಿಲ್ಯನ ಪ್ರಕಾರ ಯಾವುದೇ ಒಂದು ರಾಜ್ಯ ಭೌಗೋಳಿಕವಾಗಿ ಮತ್ತೊಂದು ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ರೆ ಸಹಜವಾಗಿ ಆ ರಾಜ್ಯ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ ಶತ್ರು ರಾಜ್ಯವಾಗಿರುತ್ತೆ ಮತ್ತು ಶತ್ರುವಿನೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ ಸಹಜ ಮಿತ್ರನಾಗಿರುತ್ತೆ ಎನ್ನುವಂತಹ ಪ್ರತಿಪಾದನೆಯನ್ನು ಮಾಡ್ತಾನೆ ಕೌಟಿಲ್ಯ ನಾವು ಇದನ್ನು ಒಪ್ಪಲೇಬೇಕು ಅಂತ ಏನಿಲ್ಲ ಸಹಜವಾಗಿ ಗಡಿಯನ್ನು ಹಂಚಿಕೊಂಡಿರುವಂತಹ ಎಲ್ಲ ರಾಜ್ಯಗಳು ಕೂಡ ಶತ್ರು ರಾಜ್ಯಗಳಾಗಿರ್ತವೆ ಅನ್ನುವಂತಹ ವಾದವನ್ನು ನಾವು ಕೆಲವೊಮ್ಮೆ ಒಪ್ಲಿಕ್ಕೆ ಆಗೋದಿಲ್ಲ ಈಗ ಉದಾಹರಣೆ ಗಮನಿಸಿ ಭಾರತದ ಶತ್ರು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಒಂದು ರಾಷ್ಟ್ರ ಪಾಕಿಸ್ತಾನ ಭಾರತದ ಶತ್ರು ರಾಜ್ಯ ಅಂತ ಗುರುತಿಸ್ತೇವೆ ಆದರೆ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಭೂಟಾನ್ ಭಾರತದ ಮಿತ್ರ ರಾಜ್ಯವಾಗಿದೆ ಅಲ್ವಾ ಹಾಗೆಯೇ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಬಾಂಗ್ಲಾದೇಶ ಭಾರತದ ಒಂದು ಮಿತ್ರ ರಾಜ್ಯವಾಗಿದೆ ಓಕೆ ಇದನ್ನು ಕೂಡ ಬಹಳ ಏನೋ ಫ್ರೆಂಡ್ಲಿ ಕಂಟ್ರಿ ಭಾರತದೊಂದಿಗೆ ಬಹಳ ಸ್ನೇಹಮಯವಾಗಿರುವಂತಹ ಸಂಬಂಧವನ್ನು ಹೊಂದಿರುವಂತಹ ರಾಷ್ಟ್ರ ಸೊ ಹಾಗಾಗಿ ಕೌಟಿಲ್ಯನ ಒಂದು ವಾದವನ್ನ ನಾವು ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸಂಪೂರ್ಣವಾಗಿ ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದು ಅಂಶಗಳನ್ನು ನಾವು ಮಾಡ್ಬೋದು ಮಾಡಬಹುದು ಅನ್ವಯಿಸಬಹುದಾಗಿದೆ ವಿದ್ಯಾರ್ಥಿಗಳೇ ಓಕೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನೀವು ಪುನರ್ಮನನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಇನ್ನು ಪರೀಕ್ಷೆಗೆ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆ ನೀಡಿದ್ದೇನೆ ಕೌಟಿಲ್ಯನ ಹನ್ನೆರಡು ರೀತಿಯ ರಾಜ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಈ ಹನ್ನೆರಡು ರೀತಿಯಾಗಿರ್ತಕ್ಕಂಥ ರಾಜ್ಯಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿದ್ದೇನೆ ಸಾಧ್ಯವಾದರೆ ಅವುಗಳನ್ನು ವಿವರಿಸುವಂತ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ ನಿಮಗೆ ಕೌಟಿಲ್ಯನ ರಾಜಮಂಡಲ ಸಿದ್ಧಾಂತ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಈ ಪ್ರಶ್ನೆಗೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡಿ ರಾಜಮಂಡಲ ಸಿದ್ಧಾಂತವನ್ನು ಕೂಡ ವಿವರಿಸುವ ಪ್ರಯತ್ನವನ್ನು ಮಾಡಿ ಪರೀಕ್ಷೆಯಲ್ಲಿ ಕಡ್ ಖಂಡಿತವಾಗಿಯೂ ಈ ಪ್ರಶ್ನೆ ಬರ್ತದೆ ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ ಇನ್ನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಲ್ಲಿ ಪುಸ್ತಕಗಳ ಪಟ್ಟಿಯನ್ನು ನೀಡಿದ್ದೇನೆ ಸಾಧ್ಯವಾದರೆ ಇವುಗಳನ್ನು ಖರೀದಿ ಮಾಡಿ ಕೊಂಡು ಓದಿ ಇಲ್ಲದೆ ಹೋದರೆ ನಿಮ್ಮ ಗ್ರಂಥಾಲಯದಿಂದ ಎರವಲಾಗಿ ಪಡೆದು ಅವುಗಳನ್ನು ಅಭ್ಯಾಸ ಮಾಡಿದಲ್ಲಿ ಅಭ್ಯಾಸ ಮಾಡುವುದರ ಮೂಲಕ ನಿಮ್ಮ ಜ್ಞಾನವನ್ನು ಸಂಪದ್ಭರಿತಗೊಳಿಸಿಕೊಳ್ಳಬಹುದು ವಿದ್ಯಾರ್ಥಿಗಳೇ ಈ ಒಂದು ಅವಧಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪ್ರಶ್ನಿಸಬಹುದು ಅಥವಾ ಕಾಂಟ್ಯಾಕ್ಟ್ ಕ್ಲಾಸ್ನಲ್ಲಿ ನೀವು ನನ್ನನ್ನು ಪ್ರಶ್ನೆ ಮಾಡಬಹುದು ವಿದ್ಯಾರ್ಥಿಗಳೇ ಯಾವುದಾದ್ರೂ ಪ್ರಶ್ನೆಗಳ ನೀವು ಅಲ್ಲಿ ನನ್ನನ್ನು ಸಂಪರ್ಕಿಸಿ ಸೊ ಮುಂದಿನ ಒಂದು ಅವಧಿಯಲ್ಲಿ ಇನ್ನೊಂದು ಬಹುಮುಖ್ಯವಾಗಿರುವಂತಹ ಘಟಕಾಂಶವನ್ನ ತೆಗೆದುಕೊಂಡು ಬಹಳ ಮುಖ್ಯವಾಗಿರುವಂತಹ ಹನ್ನೆರಡನೇ ಶತಮಾನದ ಕ್ರಾಂತಿಕಾರ ಬಸವಣ್ಣ ಆತನು ಕೂಡ ಪ್ರಾಚೀನ ಭಾರತದ ರಾಜಕೀಯ ಚಿಂತಕ ಆತನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಕುರಿತಂತೆ ನಾವು ಮುಂದಿನ ಅವಧಿಯಲ್ಲಿ ಚರ್ಚೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಶುಭ ದಿನ ಧನ್ಯವಾದಗಳು